ವೀಕ್ಷಕರೇ, ಅಮೋಗ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಹೆಸರಾಂತ ನಿರ್ಮಲ ಆಟೋ ಎಲೆಕ್ಟ್ರಿಕಲ್ ವರ್ಕ್ಶಾಪ್ನಲ್ಲಿ ಫೀಲ್ಡ್ ಸರ್ವಿಸ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಸಾಕಷ್ಟು ಜನ ವಾಹನ ಸವಾರರು ತಮ್ಮ ವಾಹನಗಳಿಗೆ ಬ್ಯಾಟರಿ ಹಾಕಿಸಿಕೊಳ್ಳಲು ತಮ್ಮ ಸ್ಥಳಗಳಿಂದ ಸಾಕಷ್ಟು ದೂರ ಬಂದು ಶಾಪ್ ಮುಂದೆ ಕಾದು ಬ್ಯಾಟರಿ ಹಾಕಿಸಿಕೊಳ್ಳುವ ಪದ್ಧತಿಗೆ ಫೀಲ್ಡ್ ಸರ್ವಿಸ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಬ್ರೇಕ್ ಹಾಕಿದೆ. ವಾಹನಗಳಿಗೆ ತಮ್ಮ ಸ್ಥಳದಲ್ಲೇ ಹೊಸ ಬ್ಯಾಟರಿ ಹಾಗೂ ಸರ್ವಿಸ್ ಮಾಡಿಕೊಡುವ ಮೂಲಕ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈ ಅಪ್ಲಿಕೇಶನ್ ಅನ್ನು ಮೊಟ್ಟ ಮೊದಲ ಬಾರಿಗೆ ತುಮಕೂರಿನ ನಿರ್ಮಲ ಆಟೋ ವರ್ಕ್ಶಾಪ್ನಲ್ಲಿ ಶಾಪ್ ಮುಖ್ಯಸ್ಥ ಮಣಿಕಂಠ, ಅಪ್ಲಿಕೇಶನ್ ಸರ್ವಿಸ್ ಮ್ಯಾನೇಜರ್ ಚೇತನ್, ಅನಿಲ್ ಹಾಗೂ ಅಮೋಕ್ ಟಿವಿ ಪ್ರಧಾನ ಸಂಪಾದಕರಾದ ಶ್ರೀನಿವಾಸ್ ರೆಡ್ಡಿ, ಚೀಫ್ ಎಡಿಟರ್ ರಾಕ್ಲೈನ್ ರವಿ, ಸಿಇಒ ದೇವಪ್ರಕಾಶ್ ಉದ್ಘಾಟನೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸರ್ವಿಸ್ ಮ್ಯಾನೇಜರ್ ಚೇತನ್, ಈ ಅಪ್ಲಿಕೇಶನ್ ಬಹಳಷ್ಟು ವಾಹನ ಸವಾರರಿಗೆ ಅನುಕೂಲವಾಗಲಿದೆ. ಅವರ ಜಾಗಕ್ಕೆ ಹೋಗಿ ಸರ್ವಿಸ್ ಮಾಡುವುದರಿಂದ ಜನಗಳಿಗೆ ಬಹಳ ಅನುಕೂಲ ಆಗುತ್ತದೆ ಎಂದರು. ಎಲ್ರಿಗೂ ನಮಸ್ಕಾರ. ಹೆಸರು ಚೇತನ್, SF ಕಂಪನಿಯಿಂದ, ಮತ್ತು ನನ್ನ ಜೊತೆ ಅನಿಲ್ ಇದು ಕೂಡ ಇಲ್ಲಿದ್ದಾರೆ. ನಾವು ಇವಾಗ ನಿರ್ಮಲ್ ಆಟೋ ಎಲೆಕ್ಟ್ರಿಕಲ್ಸ್ ತುಮಕೂರಿನಿಂದ ಮಾತಾಡ್ತಾ ಇದ್ದೀವಿ. ಸೊ ಈಗಿನ ಟೈಮ್ನಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕಸ್ಟಮರ್ಸು ತುಂಬ ವೆಯ್ಟ್ ಮಾಡಲ್ಲ. ಯಾವುದೇ ಟೂ ವೀಲರ್ ಅಥವಾ ಫೋರ್ ವೀಲರ್ ಕಾರ್ ಬ್ಯಾಟ್ರೀಸ್ ಪ್ರಾಬ್ಲಮ್ ಆದರೆ ಕಸ್ಟಮರ್ ವೆಯ್ಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಅವ್ರ ಹತ್ರ. ಸೊ ಏನು ಮಾಡಬೇಕಾಗುತ್ತೆ, ನಾವು ಸರ್ವಿಸ್ನ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅವ್ರಿಗೆ ಡೆಲಿವರ್ ಮಾಡಬೇಕಾಗುತ್ತೆ, ಅಥವಾ ಅವ್ರ ಪ್ರಾಬ್ಲಮಿಂದ ಅವ್ರಿಗೆ ಏನು ಸೊಲ್ಯೂಷನ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ SF ಕಂಪ್ನಿ ಒಂದು ಹೊಸ ಸರ್ವಿಸ್ ಇನಿಷಿಯೇಟಿವಿಂದ ಬರ್ತಾ ಇದೆ. ವಿ ಆರ್ ಕಾಲಿಂಗ್ ಇಟ್ ಆಸ್ SF ಫ್ಲ್ಯಾಶರ್ ಸರ್ವಿಸ್. ಸೊ ಮೀನ್ಸ್ ವಿತಿನ್ 2 ಅವರ್ಸ್ ಯಾವುದೇ ವೆಹಿಕಲ್ ಪ್ರಾಬ್ಲಮ್ ಆದರೆ ಅಥವಾ ಯಾವುದಾದ್ರೂ ಪ್ರಾಬ್ಲಮ್ಸ್ ನಿಮ್ಮ ಟೂ ವೀಲರ್ ಅಥವಾ ಫೋರ್ ವೀಲರ್ ಬ್ಯಾಟ್ರಿನಲ್ಲಿ ಪ್ರಾಬ್ಲಮ್ ಬಂದರೆ ವಿತಿನ್ 2 ಅವರ್ಸ್ ಅಂದರೆ 2 ಗಂಟೆ ಒಳಗಡೆ ನಿಮಗೆ ಸರ್ವಿಸ್ ಸಿಗುತ್ತೆ. ನಮ್ಮ ನಿರ್ಮಲ್ ಆಟೋ ಎಲೆಕ್ಟ್ರಿಕಲ್ ಕಡೆಯಿಂದ ಸರ್ವಿಸ್ ಟೆಕ್ನಿಷಿಯನ್ಸ್ ಅಪಾಯಿಂಟ್ ಆಗಿರ್ತಾರೆ. ಸೊ ನಿಮ್ಮ ವಾಟ್ಸಪ್ ನಂಬರ್ ಇದೆ, ನಮ್ಮ SF ಕಂಪನಿಯಿಂದ ಒಂದು ವಾಟ್ಸಪ್ ಪ್ಲಾಟ್ಫಾರ್ಮ್ನಲ್ಲಿ ಒಂದು ನಂಬರ್ ಕ್ರಿಯೇಟ್ ಮಾಡಿದ್ದೀವಿ. ಸೊ 8583088830 ಈ ನಂಬರ್ನಲ್ಲಿ ನೀವು ವಾಟ್ಸಪ್ ಟಿಕೆಟ್ ಕ್ರಿಯೇಟ್ ಮಾಡಿದರೆ, ಮೀನ್ಸ್ ಒಂದು ಟಿಕೆಟ್ ಕ್ರಿಯೇಟ್ ಆಗುತ್ತೆ ಒಂದು ಕಂಪ್ಲೇಂಟಿಗೆ. ಸೊ ವಿತಿನ್ 2 ಅವರ್ಸ್ ಅವರ್ ಟೆಕ್ನಿಷಿಯನ್ ನಮ್ಮ ಟೆಕ್ನಿಷಿಯನ್ ನಿಮ್ಮ ಕೌಂಟರ್ ಹತ್ರ ಬಂದು ಟೇಬಲ್ ರೀಪ್ಲೇಸ್ಮೆಂಟ್, ಬ್ಯಾಟ್ರಿ ಏನಾದರೂ ಫಾಲ್ಟಿ ಇದ್ದರೆ ಅಲ್ಲೇ ನಿಮಗೆ ಟೇಬಲ್ ರೀಪ್ಲೇಸ್ಮೆಂಟ್, ಅಲ್ಲೇ ಹೊಸ ಬ್ಯಾಟ್ರಿನ ನಿಮಗೆ ಅಲ್ಲೇ ಸೆಟ್ಲ್ಮೆಂಟ್ ಮಾಡ್ತಾರೆ. ಇದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ ಈ ಪ್ರಾಜೆಕ್ಟ್ನಲ್ಲಿ. ಸೊ ಇದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ನಮಗಾಗಿ ಬೇಕಾಗಿ ವಿನಂತಿಸಿಕೊಳ್ತೇನೆ. ಸೊ ನಮ್ಮ ಸರ್ವಿಸ್ ಇಂಜಿನಿಯರ್ ಮಿಸ್ಟರ್ ಅನಿಲ್ ಅವರು ಕೂಡ ಒಂದೆರಡು ಮಾತುಗಳನ್ನ ಆಡ್ತಾರೆ ಇಲ್ಲಿ. ಇನ್ನು ಶಾಪ್ ಮುಖ್ಯಸ್ಥ ಮಣಿಕಂಠ ಮಾತನಾಡಿ, ಈ ಅಪ್ಲಿಕೇಶನ್ ಮೊಟ್ಟ ಮೊದಲ ಬಾರಿಗೆ ತುಮಕೂರಿನ ನಮ್ಮ ಶಾಪ್ನಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ, ಇದನ್ನು ನಮ್ಮ ಜನಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. SF ಕಂಪನಿ ಹಾಗೂ ನಮ್ಮ ರಾಕ್ಲೈನ್ ಅಮೋಘ ಚಾನೆಲ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇವತ್ತಿನ ಉದ್ದೇಶ ಏನಪ್ಪ ಅಂತಂದರೆ, ಇಷ್ಟು ದಿನ ಕಸ್ಟಮರ್ಸ್ ಏನು ಮಾಡ್ತಾಯಿದ್ರು, ಅವರಿಗೆ ವೆಹಿಕಲ್ ಸಮಸ್ಯೆ ಆದಾಗ ನಮ್ಮಲ್ಲಿಗೆ ಬ್ಯಾಟ್ರಿಗಳನ್ನ ತೊಗೊಂಡು ಬರ್ತಾಯಿದ್ರು. ಅದು ಭಾಳ ಟೈಮ್ ತೊಗೊಳ್ಳೋದು, ಮತ್ತು ನಮ್ಮಲ್ಲಿ ತಂದು ಮತ್ತು ಚೆಕ್ ಮಾಡಲಿಕ್ಕೆ ನಾವು ಟೈಮ್ ತೊಗೊಂಡು ಅದು ಭಾಳ ಲೇಟ್ ಪ್ರೋಸೆಸ್ ಲೇಟ್ ಆಗೋದು. ಇವತ್ತು ನಮ್ಮ SF ಕಂಪನಿ ಯಾವ ರೀತಿ ಮುಂದುವರೆದಿದೆ ಅಂತಂದರೆ, ಅದು ಕಸ್ಟಮರ್ ಬಾಗಿಲಿಗೆ ಹೋಗ್ತಾ ಇದೆ. ಕಸ್ಟಮರ್ ಎಲ್ಲೇ ಇರಲಿ, ಅವರು ಏನೇ ಸಮಸ್ಯೆ ಅಂತಂದ್ರೂ ಅವರು ಆನ್ಲೈನಲ್ಲಿ ರಿಜಿಸ್ಟರ್ ಆದಾಗ ಅಲ್ಲಿಗೆ 1-2 ಗಂಟೆಯಲ್ಲಿ ನಮ್ಮ ಏನು ಟೆಕ್ನಿಷಿಯನ್ಸ್ ಇರ್ತಾರೆ ಅವರು ಅಲ್ಲಿಗೆ ತಲುಪಿ ಅಲ್ಲಿ ಬ್ಯಾಟ್ರಿ ಚೆಕ್ ಮಾಡಿ ಬ್ಯಾಟ್ರಿ ಸಮಸ್ಯೆ ಇದ್ದಲ್ಲಿ ಅಲ್ಲೇ ಅವ್ರಿಗೆ ಹೊಸ ಬ್ಯಾಟ್ರಿ ನೀಡುವಂಥ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಇದು ಏನಪ್ಪ ಅಂದರೆ, ಎಲ್ಲೂ ಈ ರೀತಿ ಇದೇ ಮೊದಲನೇ ಸಲ ಅಂತ ಹೇಳ್ತಾ ಇದ್ದೀನಿ. ಯಾವ ಒಂದು ಕಂಪನಿನೂ ಈ ರೀತಿಯಾದಂಥ ಕೆಲಸ ಮಾಡಿಲ್ಲ. ಯಾಕೆ ಅಂತಂದರೆ, ಇದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು ಭಾಳ ಮುಖ್ಯ ಕಂಪನಿಗೆ. ಕಸ್ಟಮರೇ ದೇವರಿದ್ದಂಗೆ. ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮ ಕಂಪನಿ SF ಸೋನಿಕ್ ಏನು ಹೇಳ್ತಾ ಇದೆ ಅಂದರೆ, ಕಸ್ಟಮರ್ ದೇವರು. ಅವರು ಕ್ಯಾಮ್ರಾಮನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಟ್ಟಡ ಕಾರ್ಮಿಕರಿಗೆ ನೂತನ ಪುರಸಭೆ ಕಟ್ಟಡದಲ್ಲಿ ಶಾಸಕರಾದ KR ರಮೇಶ್ ಕುಮಾರ್ 3,000 ಕಾರ್ಮಿಕರಿಗೆ ಆಹಾರದ ಕಿಟ್ ಅನ್ನು ವಿತರಣೆ ಮಾಡಿದರು. ಇನ್ನೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಶಾಸಕರಾದ KR ರಮೇಶ್ ಕುಮಾರ್, ಸರ್ಕಾರದಿಂದ ಸದ್ಯಕ್ಕೆ ಬಂದಿರುವಂತಹ ಆಹಾರ ಪದಾರ್ಥಗಳ ಕಿಟ್ಗಳನ್ನು ವಿತರಣೆ ಮಾಡುತ್ತಿದ್ದೇವೆ, ಮುಂಬರುವ ದಿನಗಳಲ್ಲಿ ಇನ್ನುಳಿದ ಕಾರ್ಮಿಕರಿಗೆ ನೀಡಲಿದ್ದೇವೆ. ಶ್ರೀನಿವಾಸಪುರ ಪಟ್ಟಣದ ಪುರಸಭೆಯ ನೂತನ ಮುಖ್ಯಾಧಿಕಾರಿ ಸತ್ಯನಾರಾಯಣರಿಗೆ ಮಾರುಕಟ್ಟೆಯ ಕಡೆ ಸ್ವಲ್ಪ ಗಮನಹರಿಸಿ ಸ್ವಚ್ಛತೆ ಕಾಪಾಡಿ. ಪ್ರಪಂಚದ ಪ್ರಸಿದ್ಧ ಮಾವಿನ ಹಣ್ಣಿನ ನಗರವೆಂದೇ ಪ್ರಸಿದ್ಧಿಯಾಗಿರುವ ಶ್ರೀನಿವಾಸಪುರ ಈಗ ಮಾವಿನ ಸೀಸನ್ ಆಗಿರುವ ಕಾರಣ ಸ್ವಲ್ಪ ಹೆಚ್ಚಾಗಿ ಅತ್ತ ಗಮನ ಹರಿಸಬೇಕು ಎಂದರು. ಈಗ ಕಾರ್ಮಿಕ ಕನ್ನಡ ಕಾರ್ಮಿಕರ ಸಂಘಗಳ ಅಧ್ಯಕ್ಷರಲ್ಲ ಇದರ ವಿಚಾರಣೆ ಮಾಡಿದೆ.
ಅವರು ತಮ್ಮ ಸಂಘದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಡ್ಗಳು ನೋಂದಾಯಿಸಿಕೊಂಡಿರೋರು ಕಾರ್ಡ್ಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ ಅವರೆಲ್ಲರೂ ಇವರು ಫೀಸ್ ತಗೊಳ್ತಾರೆ ಒಂದು ವೇಳೆ ತಾಲೂಕಿನಲ್ಲಿ ಎಲ್ಲೇ ಆಗುವಾಗಲಿ ಅಥವಾ ಪಟ್ಟಣದಲ್ಲಾಗಲಿ ಯಾರಾದರೂ ಕಾರ್ಮಿಕರಾಗಿರ್ತಕ್ಕಂಥವ್ರು ನೋಂದಾಯಿಸಿಕೊಂಡಿದ್ದಾರೆ ಬಿಟ್ಟು ಹೋಗಿದ್ರೆ ದಯಮಾಡಿ ತಕ್ಷಣ ಪಟ್ಟಿ ಮಾಡಿ ಕಾರ್ಡ್ ನಂಬರ್ಸ್ ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ವ್ಯಾಪಾರಿಗಳು ಬರ್ತಾರೆ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿಸಿ ಹಾಗೆ ಮಾವನ್ನ ಎಲ್ಲೆಂದರಲ್ಲಿ ಬಿಸಾಡದೆ ನೋಡಿಕೊಳ್ಳಿ ಆಹಾರದ ಕಿಟ್ಟನ್ನು ಅರ್ಹ ಫಲಾನುಭವಿಗಳಿಗೆ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಶ್ರಮಿಕ ವರ್ಗದವರಿಗೆ ಹಾಗೂ ಮನೆಯಿಲ್ಲದ ಬಡಬಗ್ಗರಿಗೆ ಸಿಗಬೇಕು ಇದರಲ್ಲಿ ಯಾವುದೇ ಜಾತಿ ಮತ ಪಾರ್ಟಿ ಪಂಗಡ ಯಾವುದೂ ನೋಡುವುದಿಲ್ಲ ನಗರಾಭಿವೃದ್ಧಿ ಇಲಾಖೆಯಿಂದ ಹಣ ಬರಬೇಕಾಗಿದೆ ಬಂದ ಕೂಡಲೇ ಪಟ್ಟಣದ ಎಲ್ಲ ರಸ್ತೆಗಳನ್ನು ಸರಿಪಡಿಸುತ್ತೇವೆ ಎಂದು ತಿಳಿಸಿದರು ಹರ್ಷವರ್ಧನ್ ಅಮುಕ್ ಟಿವಿ ಶ್ರೀನಿವಾಸ್ಪುರ ತಿಪಟೂರು ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಅಶೋಕ್ ಕುಮಾರ್ ಆಯ್ಕೆಯಾಗಿದ್ದು ಜುಲೈ 18ರಂದು ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಹೀಗೆಂದು ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಅಪ್ಪೇಗೌಡ ಸ್ವಾಮಿ ತಿಳಿಸಿದರು ನಗರದ ರೋಟರಿ ಸಂಸ್ಥೆ ಕಚೇರಿಯಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಪ್ಪೇಗೌಡ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಅಧ್ಯಕ್ಷನಾಗಿ ಕೋವಿಡ್ ನಡುವೆ ಹಲವಾರು ಉತ್ತಮ ಕೆಲಸ ಮಾಡಿದ ತೃಪ್ತಿ ಇದೆ ನನ್ನ ಅವಧಿ ಪೂರ್ಣಗೊಂಡ ಕಾರಣ ನೂತನ ಅಧ್ಯಕ್ಷರಾಗಿ ಅಶೋಕ್ ಕುಮಾರ್ ಆಯ್ಕೆಯಾಗಿದ್ದು ಜುಲೈ 18ರಂದು ನಗರದ ಸೀತಾರಾಮಯ್ಯ ಕಲ್ಯಾಣ ಮಂಟಪದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ರೋಟರಿ ಸಂಸ್ಥೆಯ ರಾಜ್ಯ ನಾಯಕರು ಹಾಗೂ ವಿವಿಧ ವಲಯಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ರೋಟರಿಯ ಒಂದು ಸಂಪ್ರದಾಯದಂತೆ ಇಂಟರ್ನ್ಯಾಷನಲ್ ರೋಟರಿ ಅಂತ ಒಂದಿರುತ್ತೆ 220 ಕಂಟ್ರೀಸ್ ಅಲ್ಲಿ ಅದಾದ್ಮೇಲೆ ಡಿಸ್ಟ್ರಿಕ್ಟ್ 3190 ಅಂತ 150 ಡಿಸ್ಟ್ರಿಕ್ಟ್ಸ್ ಡಿಸ್ಟ್ರಿಕ್ಟ್ಸ್ ಅಂದರೆ 8 ರೆವಿನ್ಯೂ ಡಿಸ್ಟ್ರಿಕ್ಟ್ ಕುಮ್ನೂರಿಂದ ಚಿತ್ತೂರವರೆಗೂ ಒಂದು ಡಿಸ್ಟ್ರಿಕ್ಟ್ ಅಂತ ಮಾಡ್ತಾರೆ ಅದರಲ್ಲಿ 160 ಕ್ಲಬ್ ಇದ್ದಾರೆ ಪ್ರತಿ ವರ್ಷ ಜುಲೈ 1ರಿಂದ ಜೂನ್ 30ರವರೆಗೂ ಒಬ್ಬ ಅಧ್ಯಕ್ಷನಿಗೆ ಮತ್ತು ಅವರ ಪದಾಧಿಕಾರಿಗಳು 20 ಜನಕ್ಕೆ ಒಂದು ಅಧಿಕಾರ ಹಸ್ತಾಂತರ ನಡೆಯುತ್ತೆ ಆನೈ ಡಿಸ್ಟ್ರಿಕ್ಟಿಂದ ಪ್ರತಿಯೊಬ್ಬರು ಚೇಂಜ್ ಆಗ್ತಾರೆ ಯಾರು ಕಂಟಿನ್ಯೂ ಆಗಲ್ಲ ಏನು ಅಂದರೆ ಸರ್ಕಾರ ಸರ್ವಿಸ್ ಅಬೌವ್ ಸೆಲ್ಫ್ ಅಂತ ಆಮೇಲೆ ಒಂದು 4 ಅದಕ್ಕೆ ಬರುತ್ತೆ ಯಾವುದು ಸತ್ಯವಾಗಿದೆ ಯಾರಿಗೂ ಇದು ಹಾನಿಕರ ಇಲ್ಲ ಎಲ್ಲರಿಗೂ ಒಳಿತಾಗುತ್ತದೆ ಇಂಥ ಒಂದು 4-5 ಟೆಸ್ಟ್ ಸಿಕ್ಕೊಂಡು ನಾವು ಮುಂದುವರಿತೀವಿ ಇಲ್ಲಿ ಎಲ್ಲರೂ ಆಹ್ವಾನದ ಮೇಲೆ ಅಂದರೆ ಟೌನಲ್ಲಿ ಯಾರು ಸೇವಾ ಕಾರ್ಯ ಮಾಡ್ತಿರ್ತಾರೆ ಅಂತ ಆಹ್ವಾನ ಮಾಡ್ತಾರೆ ಇಲ್ಲಿ ಬಂದಮೇಲೆ ಕೆಲವು ಫೀಸಸ್ಸು ನಾವು ಇದರಿಂದ ಏನು ಲಾಭ ಪಡ್ಕೊಳ್ಳೋದಿರಲ್ಲ ನಮ್ಮ ಕೈಲಾದ ದುಡ್ದಿರೋದನ್ನು ಕೊಟ್ಟು ಸಮಾಜಕ್ಕೆ ಏನಾದ್ರು ವಾಪಸ್ ಕೊಡುವಂಥದ್ದು ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ 62ನೇ ಅಧ್ಯಕ್ಷರಾಗಿ ಅಪ್ಪೇಗೌಡ ಸ್ವಾಮಿಗಳು ಅಧಿಕಾರ ಸ್ವೀಕರಿಸಿದಾಗ ತಮ್ಮ ಕೋವಿಡ್ ಟೈಮು ಅಂಥ ಟೈಮಲ್ಲೂ ನಮ್ಮನ್ನು ಕಾರ್ಯದರ್ಶಿಯಾಗಿ ನೇಮಿಸ್ಕೊಂಡ್ರು ನಮಗೂ ಏನೂ ಗೊತ್ತಿರಲಿಲ್ಲ ಅವರ ಮಾರ್ಗದರ್ಶನದಲ್ಲಿ ಈ ವರ್ಷನ ನಮ್ಮ ಇಡೀ ಡಿಸ್ಟಿಕ್ಟಲ್ಲಿ 160 ಕ್ಲಬ್ಸಲ್ಲಿ ನಾವು ಒಂದು ಅತ್ಯುತ್ತಮ ಸ್ಥಾನದಲ್ಲಿ ಅದನ್ನು ಸಾಧನೆಯನ್ನು ಅಂದರೆ ಮಕ್ಕಳಿಗಾಗಲಿ ನಮ್ಮಲ್ಲಿ 4-5 ಥರ ವೊಕೇಷನ್ಸ್ ಇರುತ್ತೆ ಏನು ಎನ್ವೈರಾನ್ಮೆಂಟ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೆಣ್ಮಕ್ಳ ಒಂದು ಆರೋಗ್ಯ ಮತ್ತು ಇನ್ನು ನೂತನ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಮಾತನಾಡಿ ಸೇವೆಯೇ ರೋಟರಿ ಸಂಸ್ಥೆಯ ಧ್ಯೇಯವಾಗಿದೆ ಸಂಸ್ಥೆಯ ನಿರ್ದೇಶನದಂತೆ ರೋಟರಿ ನಡೆ ಹಳ್ಳಿಯ ಕಡೆ ಹಾಗೂ ಕೋಟಿ ನಾಟಿ ಕಾರ್ಯಕ್ರಮ ಸಂಸ್ಥೆಯ ಧ್ಯೇಯದಂತೆ ನಡೆಯಲಾಗುವುದು ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಉಪಸ್ಥಿತರಿದ್ದರು ವಿಜಯಪುರ ಜಲನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ 3 ಅಂತರ ಜಿಲ್ಲಾ ಬೈಕ್ ಕಳ್ಳರನ್ನು ಬಂಧಿಸಿದ್ದಾರೆ ಬಂಧಿತರಿಂದ 7 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಹಿಂದೆಯೂ ಈ ಬಂಧಿತ ಆರೋಪಿಗಳ ವಿರುದ್ಧ ಈ 7 ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದೆ ಜಲನಗರ ಠಾಣೆಯಲ್ಲಿ 2 ಬಾಗಲಕೋಟೆ ನಗರ ಪೊಲೀಸ್ ಠಾಣೆಯಲ್ಲಿ 2 ಮುಧೋಳ ಪೊಲೀಸ್ ಠಾಣೆಯಲ್ಲಿ 2 ಲೋಕಾಪುರ ಪೊಲೀಸ್ ಠಾಣೆಯಲ್ಲಿ 1 ಸೇರಿದಂತೆ 7 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಬಂಧಿತರಿಂದ 8,20,000 ಮೌಲ್ಯದ 7 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ವಿಜಯಪುರದ ಮನಗೋಳಿ ನಾಕಾ ಬಳಿ ಪೊಲೀಸರು ತಪಾಸಣೆ ನಡೆಸುತ್ತಿದ್ದ ವೇಳೆ ಆರೋಪಿಗಳು ಬಲೆಗೆ ಬಿದ್ದಿದ್ದಾರೆ ಎನ್ನಲಾಗಿದೆ ಇನ್ನು ವಿಚಾರಣೆ ವೇಳೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳ್ಳತನ ಮಾಡಿರುವ ಮಾಹಿತಿ ಬಹಿರಂಗಗೊಂಡಿದೆ ಈ ಸಂಬಂಧ ತಪಾಸಣೆ ವೇಳೆ ಪರಾರಿಯಾಗಲು ಯತ್ನಿಸಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಎಸಿನ ರೈತರಿಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮರಸನಪಲ್ಲಿ ಸೇವಾ ಸಹಕಾರ ಸಂಘ ಬ್ಯಾಂಕ್ ವತಿಯಿಂದ 11 ಗ್ರಾಮಗಳ ರೈತರಿಗೆ 88,47,000 ರೂಪಾಯಿಗಳ ಸಾಲವನ್ನು ತಾಲೂಕಿನ ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ವಿತರಣೆ ಮಾಡಲಾಯಿತು ಎನ್ನ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಈ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಒಳ್ಳೆಯ ಸ್ನೇಹಿತರು ಕೂಡ ಸಾಲ ಕೊಡಲು ಆಲೋಚನೆ ಮಾಡ್ತಾರೆ
ಇಂತಹ ಸಮಯದಲ್ಲಿ ನಾನೊಬ್ಬ ರೈತನಾಗಿ ರೈತರ ಕಷ್ಟಗಳನ್ನು ಆಲಿಸಿ ಬ್ಯಾಂಕ್ ಸಿಬ್ಬಂದಿಗಳೊಂದಿಗೆ ಮಾತನಾಡಿ ತಾಲೂಕಿನ ಎಲ್ಲ ಸಹಕಾರ ಬ್ಯಾಂಕುಗಳಲ್ಲಿ ಸೊಸೈಟಿಗಳಲ್ಲಿ ರೈತರಿಗೆ ಸಾಲವನ್ನು ನೀಡಲಾಗ್ತಾ ಇದೆ. ದಯವಿಟ್ಟು ಸಾಲವನ್ನು ಪಡೆದಂತಹ ರೈತರು ಸದುಪಯೋಗ ಪಡಿಸಿಕೊಂಡು ಅದೇ ರೀತಿ ಮರುಪಾವತಿ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಇನ್ನು ಸರಿಯಾಗಿ ಮರುಪಾವತಿ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಾಲವನ್ನು ಪಡೆಯಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. రోడ్ చూస్తా వచ్చి అక్కడ అక్కడ ఉత్తర పడినాయి. తక్షణ ఇంజనీర్ పనిచేస్తుంది. మీకు బాగా చెప్తాను. ఒక రోడ్ ఇడకుండా అన్ని కంప్లీట్ గా చేసుకొని వస్తుంది. ఎన్ని కోట్లు వేసుకుని దాని లెక్క ఊర్లో ఒకసారి ఇక్కడ మూడో పాట పోయింది. మనం అభివృద్ధి కార్యం చేసేటప్పుడు చాలా పెద్ద సందర్భం. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಶಾಸಕ ಜೆಕೆ ಕೃಷ್ಣಾರೆಡ್ಡಿ ರವರು ಕೋವಿಡ್ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ವೈಯಕ್ತಿಕವಾಗಿ 5,10,000 ರೂಪಾಯಿಗಳನ್ನು ಸಂಬಳದ ರೀತಿಯಲ್ಲಿ ನೀಡಿದರು. ವಿಶ್ವವನ್ನು ಕಾಡುತ್ತಿರುವ ಕೊರೋನಾ ವೈರಸ್ ಅನ್ನು ಎದುರಿಸಿ ಚಿಂತಾಮಣಿ ಕೋವಿಡ್ ಕೇಂದ್ರದಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ವಾಲಂಟರಿಯಾಗಿ ಮುಂದಾದ ವೈದ್ಯರು, ಶುಶ್ರೂಷಕಿಯರು ಹಾಗೂ ಗ್ರೂಪ್ ಡಿ ಸಿಬ್ಬಂದಿಗಳಿಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ರವರು ವೈಯಕ್ತಿಕವಾಗಿ 25 ಜನರಿಗೆ ಎರಡನೇ ತಿಂಗಳ ಸಂಬಳ 5,10,000 ನಗದು ಹಣವನ್ನು ನೀಡಿ ಕೃತಜ್ಞತೆಯನ್ನು ಸಲ್ಲಿಸಿದರು. ಇನ್ನು ಈ ವೇಳೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಕೊರೋನಾ ಸಂಕಷ್ಟದಲ್ಲಿ ಸೋಂಕಿನಿಂದ ಮೃತಪಟ್ಟವರ ಮೃತದೇಹವನ್ನು ಮುಟ್ಟಲು ಯಾರೂ ಕೂಡ ಬರ್ತಾನೇ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸೋಂಕಿತರಿಗೆ ಚಿಕಿತ್ಸೆ ನೀಡಿ ಸೋಂಕನ್ನು ನಿಯಂತ್ರಿಸಿ ಜನರ ಪ್ರಾಣವನ್ನು ಕಾಪಾಡುತ್ತಿರುವ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಋಣಿಯಾಗಿರುತ್ತೇನೆ. ಅವರು 2 ತಿಂಗಳ ಹಿಂದೆ ನಿರ್ಧರಿಸಿದಂತೆ ಕೋವಿಡ್ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುವ ವೈದ್ಯಕೀಯ ಸಿಬ್ಬಂದಿಗಳಿಗೆ 3 ತಿಂಗಳ ಸಂಬಳ ನೀಡಲು ನಿರ್ಧಾರವಾಗಿತ್ತು. ಇದೀಗ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆಯಾಗುತ್ತಿರುವುದರಿಂದ ಇನ್ನು 1 ತಿಂಗಳು ವೈದ್ಯಕೀಯ ಸಿಬ್ಬಂದಿ ಸೇವೆ ಮುಂದುವರಿಸಿದರೆ 3ನೇ ತಿಂಗಳಿಗೂ ಸಂಬಳ ನೀಡುವುದಾಗಿ ತಿಳಿಸಿದರು. ನಮ್ಮ ಕಣ್ಣು ಮುಂದೆ ಇವತ್ತು ಕಾಣಿಸು ನಾಳೆ ಇರ್ತಾಗಲಿಲ್ಲ ಅಂತ ಒಂದು ಪರಿಸ್ಥಿತಿ, ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಎಲ್ಲ ಇಲಾಖೆಗಳು ಕೂಡ ಬಹುಶಃ ಅವರ ಶಕ್ತಿ ಮೀರಿ ಈ ಒಂದು COVID-19 ವೈರಸ್ ಅನ್ನುವಂಥದ್ದನ್ನು ತಡೆಗಟ್ಟಬೇಕು, ನಮ್ಮ ಆರೋಗ್ಯ ದೃಷ್ಟಿಯಿಂದ ಜನರ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಇಲಾಖೆಗಳು ಕೂಡ ಸಹಕರಿಸಿದಾಗ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ನಮ್ಮ ಅನೇಕರು ವಾಲಂಟ್ರಿಯಾಗಿ ನಾವು ಸೇವೆಯನ್ನು ಸಲ್ಲಿಸ್ತೇವೆ ಅಂತ ಬಂದು ಡಾಕ್ಟರ್ಸ್ ಇರ್ಬೋದು, ಶುಶ್ರೂಷಕಿಯರಿರ್ಬೋದು, ಡಿ ಗ್ರೂಪ್ ನೌಕರರಿರ್ಬೋದು, ಎಲ್ಲರೂ ಕೂಡ ಸ್ವತಃ ವಾಲಂಟ್ರಿಯಾಗಿ ನಾವು ಸೇವೆ ಸಲ್ಲಿಸ್ತೀವಿ ಅಂತ ಬಂದಂಥ ಸಂದರ್ಭದಲ್ಲಿ ನಮ್ಮ ಗೆಳೆಯರಾದಂಥ ಅವರು ಈ ವೇದಿಕೆಯಲ್ಲಿ ಇಲ್ಲ, ಇವರು ಮಹೇಶ್ ಅವರು, BJP ಅವರು ನನ್ನಲ್ಲಿ ಬಂದು ಸರ್ ಈ ಥರ ಒಂದು ಮಾಡಬೇಕು, ಒಂದು 3 ತಿಂಗಳು ನೀವು ಮಾಡ್ತೀರಾ ಅಂತ ಹೇಳಿದಾಗ ಭಾಳ ಸಂತೋಷದಿಂದ ನಾನು ಒಪ್ಪಿ ಇದನ್ನು ಕಳೆದ ತಿಂಗಳು ಕೂಡ ಮಾಡಿದ್ವಿ, ಈ ತಿಂಗಳು ಕೂಡ ಮಾಡಿದ್ವಿ. ಈಗಾಗಲೇ ನಮ್ಮ DHO ಅವರು ಸಂತೋಷ್ ಅವರು ಹೇಳ್ತಾರೆ 90% ಕಡಿಮೆ ಆಗಿದೆ ಅಂತೇಳಿ. ಆದರೂ ಕೂಡ ನಾವು ಇದನ್ನು ಯಾಕಂದರೆ ಅವರು ಯಾರೂ ಪಾಪ ಕೇಳಲಿಲ್ಲ, ಆದರೂ ಕೂಡ ನಾವು ಗೌರವದನ್ನು ಒಂದು ಸಲ್ಲಿಸಬೇಕು, ಅದಕ್ಕೊಂದು ಗೌರವ ನಾವು ನಮ್ಮ ಕಡೆಯಿಂದ ಒಂದು ಗೌರವ ಸಲ್ಲಿಸಬೇಕು ಅಂತೇಳಿ ಭವಿಷ್ಯ ಮಾಡಿದ್ವಿ. ನಿಜವಾಗ್ಲೂ ಕೂಡ ಅವರ ಪ್ರಾಣವನ್ನು ಪಕ್ಕಕ್ಕಿಟ್ಟು ಒಂದು ಜೀವವನ್ನು ಕೈಯಲ್ಲಿ ಹಿಡಿದು ಆ ಒಂದು ಪೇಷೆಂಟ್ಗಳನ್ನು, ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ ಇಡೀ ದೇಶದಲ್ಲಿ ಇಡೀ ಜಗತ್ತಲ್ಲಿ ಯಾವ ರೀತಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಪೇಷೆಂಟ್ಗಳ ಹತ್ರ ಕೂಡ ಹೋಗೋದಿಲ್ಲ. ಮತ್ತು ಆ ಮೃತಪಟ್ಟಂಥ ಸಂದರ್ಭದಲ್ಲಿ ಆ ಡೆಡ್ ಬಾಡಿಗಳನ್ನು ತಗೊಂಡೋಗಿ ತಳ್ಳುವಂಥದ್ದು, ಅಂದರೆ ಅದು ಆ ಒಂದು ಯಾವ ರೀತಿ ಒಂದು ಸಂಸ್ಕಾರ ಮಾಡಬೇಕು ಅನ್ನುವಂಥದ್ದನ್ನು, ಅಂದರೆ ಭಯ, ಆ ಭಯದ ವಾತಾವರಣದಿಂದ ಇವೆಲ್ಲ ಇಂಥ ಘಟನೆಗಳನ್ನು ಕೂಡ ನೋಡಿದಾಗ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಂಥ ಒಂದು ವಾತಾವರಣದಲ್ಲಿ ಇವತ್ತು ನಮ್ಮ ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಡಿ ಗ್ರೂಪ್ನವ್ರು ಇರ್ಬೋದು, ಅಲ್ಲಿ ಆಯಾಗಳಿರ್ಬೋದು, ಎಲ್ಲರೂ ಕೂಡ ಆ ಪೇಷೆಂಟ್ ಹತ್ರ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ನೋಡಿದಾಗ ನಿಜವಾಗ್ಲೂ ಕೂಡ ನಾವು ಎಷ್ಟು ಹೇಳಿದ್ರು ಕೂಡ ಅವ್ರ ಬಗ್ಗೆ ಸಾಧ್ಯ ಅಂದರೆ ನಮಗೆ ಚಿಂತಾಮಣಿ ಜನತೆಗೆ ಅವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಸೊ ಅದಕ್ಕಾಗಿ ಒಂದು ಏನು ಗೌರವಧನ ಅನ್ನುವಂಥದ್ದು ನಮ್ಮ ಶಾಸಕರಿಂದ ನಮಗೆ ನೀಡಿದ್ದಾರೆ. ಸೊ ಅವರು ಹೇಳಿದರು ಇನ್ನೂ ಬೇಕಾದರೆ ಇನ್ನು ಮನಸ್ಸಿಗೆ ಕಂಟಿನ್ಯೂ ಮಾಡ್ಬೋದು ಅಂತ. ಸೊ ಅದಕ್ಕಾಗಿ SS ಕಡಿಮೆ ಆಗಿರೋದ್ರಿಂದ ಸೊ ನಮಗೆ ಎಷ್ಟು ಬೇಕಿರುತ್ತೋ ಅಷ್ಟು ಸ್ಟಾಫ್ನ ಮತ್ತೆ ನಾವು ಉಳಿಸ್ಕೊಂಡು ಅವರಿಗೂ ಸಹ
ಈ ಒಂದು ಎರಡನೇ ತಿಂಗಳ ಈ ಗೌರವಧನ ವಿತರಣೆ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೀವಿ. ಸೊ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಗಣನೀಯವಾಗಿ ಕೇಸ್ಗಳು ಕಡಿಮೆ ಆಗಿದ್ರೂ ಸಹ ಅಂದರೆ ಶೂನ್ಯಕ್ಕೆ ಬಂದಿಲ್ಲ, ಇನ್ನು ನಗರದಲ್ಲಿ ಶೂನ್ಯ ಬಂದಿದೆ, ಬಟ್ ಆದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಶೂನ್ಯ ಬಂದಿಲ್ಲ. ಸೊ ಹಾಗಾಗಿ ನಾವು ಡಿ ಸಿ ಎಚ್ ಸಿಯನ್ನು ಇನ್ನು ಎರಡು ಏನು ಕೋವಿಡ್ ಕೇರ್ ಸೆಂಟರ್ಗಳಿತ್ತು ರಾಘುಟ್ರೈ ಮತ್ತು ಮಸೇನಹಳ್ಳಿಯಲ್ಲಿ ಅವೆರಡೂ ಸಹ ನಾವು ಕ್ಲೋಸ್ ಮಾಡಿದ್ದೀವಿ. ಯಾಕಂದರೆ ಟೆಂತ್ ಎಕ್ಸಾಮ್ಸ್ ಬರ್ತಿರೋದ್ರಿಂದ ಹಾಗೂ ಶಾಲೆಗಳು ಮತ್ತೆ ತೆರವು ಆಗ್ತಾ ಇದೆ. ಸೊ ಆದರೆ ಎನ್ನೆ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ, ತಾಲೂಕು ಆಸ್ಪತ್ರೆ ಆಡಳಿತದ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್, ನಗರಸಭಾ ಸದಸ್ಯರಾದ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಎಲ್ಲ ಸಫಾಯಿ ಕರ್ಮಚಾರಿಗಳು ಹಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಗರಸಭೆ ವತಿಯಿಂದ ಸುರಕ್ಷಾ ಪರಿಕರಗಳನ್ನು ನೀಡಿ ಅವುಗಳನ್ನು ತಪ್ಪದೇ ಬೆಳೆಸಲು ತಿಳಿಸಲಾಗ್ತಾ ಇದೆ. ಹೀಗೆಂದು ನಗರಸಭೆ ಅಧ್ಯಕ್ಷ ಸುಮಿತ್ರಾ ರಮೇಶ್ ತಿಳಿಸಿದರು. ನಗರದ ಕೋಟೆ ವೃತ್ತದಲ್ಲಿರುವ ನಗರಸಭೆಯ ಸಭಾಂಗಣದಲ್ಲಿ ನಗರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಗುರುವಾರ ಸಫಾಯಿ ಕರ್ಮಚಾರಿ ಅಥವಾ ಮ್ಯಾನ್ಯುಯಲ್ ಸ್ಕವೆಂಜರ್ಗಳಿಗೆ ಆಯೋಜಿಸಿದ ತಾಲೂಕು ಮಟ್ಟದ ಅರಿವು ಮೂಡಿಸುವ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಸಫಾಯಿ ಕರ್ಮಚಾರಿಗಳಿಗೆ ಗುರುತಿನ ಚೀಟಿ ನೀಡಬೇಕು, ಇದರಿಂದ ಅವರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ತಲುಪಿಸಲು ಅನುಕೂಲವಾಗುತ್ತದೆ. ಸಫಾಯಿ ಕರ್ಮಚಾರಿಗಳಿರುವ ಕಾಲೋನಿಗಳಲ್ಲಿ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು, ಚರಂಡಿ, ಕಾಂಕ್ರೀಟ್ ರಸ್ತೆ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಹೇಳಿದರು. ನಮ್ಮ ನಗರದಲ್ಲಿ ಏನು ಈಗಾಗಲೇ ನಿಮ್ಮ ವ್ಯಾಪ್ತಿನಲ್ಲಿ ಕೆಲಸ ನಡೀತಾ ಇದೆ ಅದು ಸಂಪೂರ್ಣ ಸಹಾಯಗಳು. ಈ ಕರೋನಾ ಟೈಮಲ್ಲಿ ನೀವು ಯಾವ ಥರ ನಮಗೆ ಸಹಕಾರ ಕೊಟ್ಟಿದ್ದೀರಾ, ನಗರಕ್ಕೆ ಉಳಿಸ್ಕೊಂಡಿದ್ದೀರಾ, ನಗರದಲ್ಲಿ ಅಥವಾ ಜಿಲ್ಲೆಯಲ್ಲಿ ಏನು ನಾವು ಒಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ಸೃಷ್ಟಿ ಮಾಡಿದ್ದೀವಿ ಅವರು ಹೇಳಿದ್ದಾರೆ. ಇನ್ನು ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಪದ್ಮಾ ಮಾತನಾಡಿ, ಕರ್ಮಚಾರಿಗಳ ಸುರಕ್ಷತೆ ಸಂಬಂಧ 2013 ಕಾನೂನು ಬಂದ ನಂತರ ಆಗಿರುವ ಬದಲಾವಣೆ ಗಮನಾರ್ಹ. ಕರ್ಮಚಾರಿ ಸೇವೆ ಸಂಬಂಧ ಮಾಡಿರುವ ಕಾನೂನುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು. ಅಧಿಕಾರಿಗಳು ಸಫಾಯಿ ಕರ್ಮಚಾರಿಗಳಿಗೆ ಸರಿಯಾದ ಉಪಕರಣಗಳನ್ನು ಒದಗಿಸಬೇಕು. ಒದಗಿಸಿದ ಉಪಕರಣಗಳನ್ನು ಬಳಸುವ ವಿಧಾನದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಕೆಲಸ ಮಾಡಬೇಕಾದ ಸ್ಥಳಕ್ಕೆ ಸದರಿ ಉಪಕರಣಗಳನ್ನು ಕೊಂಡೊಯ್ಯಬೇಕು ಎಂದು ಹೇಳಿದರು. ತಾಲೂಕು ಮಟ್ಟಕ್ಕೆ ಬರ್ತಾನೆ ಇರಲಿಲ್ಲ, ಆದ್ದರಿಂದ ಈ ಸಲ ನಮ್ಮ ನಾರಾಯಣ ಸ್ವಾಮಿ ಅವರ ನಾಯಕತ್ವದಲ್ಲಿ ಅದು ತಾಲೂಕು ಮಟ್ಟಕ್ಕೆ ಬರುವ ಒಂದು ಅವಕಾಶ ಇದೆ. ಯಾರೆಲ್ಲ ಮರದ ಗುಂಡಿಯಲ್ಲಿ ಹಿಡಿದು ಕೆಲಸ ಮಾಡ್ತಾರೆ ಅವರಿಗೆ ಯಾವುದೇ ಐಡೆಂಟಿಟಿ ಇಲ್ಲ. ಐಡೆಂಟಿಟಿ ಅಂದರೆ ಅವ್ರಿಗೆ ಯಾರು ಗುರುಸಲ್ಲ, ಅವ್ರು ಎಲ್ಲೂ ಇಲ್ಲದವರು. ಅದು ಕಟ್ಟಕಡೆ ಸಮುದಾಯ, ಹಂಚೆಗೆ ತಳ್ಳಲ್ಪಟ್ಟ ಸಮುದಾಯ. ಆ ಸಮುದಾಯದ ಕೆಲಸ ಏನಂತಂದ್ರೆ ಬರೀ ಮಲದ ಗುಂಡಿಯಲ್ಲಿ ಇಳಿದು ಪಿಟ್ ಗುಂಡಿ ಅಂತ ಹೇಳ್ತೀರಲ್ವಾ, ಪಿಟ್ ಗುಂಡಿಯಲ್ಲಿ ಕೆಲಸ ಮಾಡೋದು. ಸಾಮೂಹಿಕ ಶೌಚಾಲಯ ಇರುತ್ತಲ್ವಾ ರಸ್ತೆಗಳಲ್ಲಿ, ರೋಡ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಅಲ್ಲಿ ಕ್ಲೀನ್ ಮಾಡೋದು. ತಹಶೀಲ್ದಾರ್ ರಾಜೀವ್ ಮಾತನಾಡಿ, ಕೊರೋನಾ ತಡೆಗಟ್ಟುವಲ್ಲಿ ನಗರಸಭೆಯ ಪೌರ ಕಾರ್ಮಿಕರ ಸೇವೆ ಅನನ್ಯವಾದದ್ದು. ಸಫಾಯಿ ಕರ್ಮಚಾರಿಗಳೆಂದು ಕರೆಯುವುದರ ಬದಲು ಸ್ವಚ್ಛತಾ ವಾರಿಯರ್ಸ್ಗಳೆಂದು ಕರೆಯುವುದು ಉತ್ತಮ ಎಂದರು. ಕೊರೋನಾ ಟೈಮಲ್ಲಿ ಎಲ್ಲರೂ ಮನೆ ಒಳಗೆ ಇರ್ತಾ ಇದ್ರು ಪಾಪ. ಆದರೆ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಸಿಬ್ಬಂದಿಗಳು, ನಮ್ಮ ಇಂಜಿನಿಯರ್ಸು, ನಮ್ಮ ಪೌರ ಕಾರ್ಮಿಕರು ಯಾವುದೇ ಒಂದು ಕೊರೋನಾ ಅಥವಾ ಇನ್ನೊಂದು ಲೆಕ್ಕಿಸದೆ ನಗರದ ಸ್ವಚ್ಛತೆ ಜೀವನದ ಬಗ್ಗೆ ಅವರೊಂದು ಕಳಕಳಿಯಿಂದ ಬಹಳ ಚೆನ್ನಾಗಿ ನಮ್ಮ ನಗರನ ಕಾಪಾಡ್ಕೊಂಡು ಬಂದಿದ್ದೀರಾ. ಅದೇ ರೀತಿ ಈಗ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಆ್ಯಂಡ್ ರಿಹಾಬಿಲಿಟೇಷನ್ ಆ್ಯಕ್ಟ್ 2013 ಇದಂಗೆ ನಮ್ಮಲ್ಲಿ ಯಾವುದೇ ಒಂದು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಇಲ್ಲ ಅನ್ನೋ ಒಂದು ಭಾವನೆ ನಮಗಿದೆ. ಈಗಾಗಲೇ ಸರ್ಕಾರದಿಂದ ಬಹಳಷ್ಟು ಯಂತ್ರ ಉಪಕರಣಗಳು ಕೊಟ್ಟಿದ್ದಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಅಷ್ಟೇ ಹೇಳಿದ್ದಾರೆ, ಎಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಆ ಪ್ರೊಟೆಕ್ಷನ್ ಗಂಬೂಟ್ಸ್ ಆಗಲಿ, ಗ್ಲೌಸ್ ಆಗಲಿ, ಮಾಸ್ಕ್ ಆಗಲಿ. ಇನ್ನು ನಗರಸಭೆ ಪೌರಾಯುಕ್ತ ಉಮಾಶಂಕರ್, ಉಪಾಧ್ಯಕ್ಷ ಅಫ್ಸರ್ ಪಾಷಾ, ಆರೋಗ್ಯ ನಿರೀಕ್ಷಕಿ ಶೋಭಾ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇನ್ನು KGFನಲ್ಲಿರುವ ತಮಿಳು ನಾಮಫಲಕಗಳನ್ನು ತೆಗೆಯದೇ ಇದ್ರೆ ಇದೇ 26ರಂದು ಎಲ್ಲ ಕನ್ನಡ ಪರ ಸಂಘಟನೆಗಳಿಂದ KGFಗೆ ಮುತ್ತಿಗೆ ಹಾಕುವುದಾಗಿ ಕನ್ನಡ ಚಳವಳಿ ಪಕ್ಷದ ವಾಟಾಳ್ ನಾಗರಾಜ್ ಎಚ್ಚರಿಕೆ ನೀಡಿದರು. ಕಳೆದ 10ರಂದು ಶನಿವಾರ KGFನಲ್ಲಿ ತಮಿಳು ನಾಮಫಲಕಕ್ಕೆ ಮಸಿ ಬೆಳೆದು ಬಂದ ನಂತರ ಸೋಮವಾರ ನಗರಸಭೆಯಲ್ಲಿ ತೀರ್ಮಾನ ಕೈಗೊಂಡು ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮತ್ತೆ ತಮಿಳು ನಾಮಫಲಕ ಹಾಕಿದ್ದಾರೆ. ನಗರಸಭೆಯವರು ನಮ್ಮ ನ್ಯಾಯಯುತವಾದ ಹೋರಾಟವನ್ನು ಒಪ್ಪಿ ಅಭಿನಂದನೆ ಸಲ್ಲಿಸಬೇಕಾಗಿತ್ತು, ಆದರೆ ನಗರಸಭೆಯವರು ನಮ್ಮ ಹೋರಾಟದ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ.
ಘಟನೆಯ ಬಗ್ಗೆ ಹಾಗೂ ಕನ್ನಡ ಭಾಷೆಯ ಬಳಕೆಯಲ್ಲಿ ಆಗುತ್ತಿರುವ ಮತ್ತು ತಮಿಳು ಭಾಷೆಯ ನಾಮಫಲಕಗಳ ಅಳವಡಿಕೆ ಅವುಗಳ ತೆರವುಗೊಳಿಸುವ ಬಗ್ಗೆ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದು ಇಂತಹ ಪ್ರಕರಣಗಳ ಬಗ್ಗೆ ಧ್ವನಿ ಎತ್ತಬೇಕಾಗಿದ್ದ ಕನ್ನಡ ಪ್ರಾಧಿಕಾರ ಗಡಿ ಪ್ರಾಧಿಕಾರ ಹಾಗೂ ಕಾಸಾಪಗಳು ಚಳಿಗೆ ಬೆಚ್ಚಗೆ ಮಲಗಿದ್ದಾವೆ ಎಂದರು. ಕೆಜಿಎಫ್ ಮಾಡಬೇಕು ಅಲ್ಲಿಂದ ಅಂತೇಳಿ ಅಲ್ಲಿನ ಅನೇಕ ಕನ್ನಡಿಗರು ಒತ್ತಾಯ ಒಂದು. ಎರಡನೇದಾಗಿ ನಾವು ಬಂದು ನೋಡಿದಾಗ ಕೆಜಿಎಫ್ದಲ್ಲೇ ತಮಿಳು ಬರೆದಿರೋದು, ಕರ್ನಾಟಕದ ಎಲ್ಲೂ ಆ ರೀತಿ ತಮಿಳು ಬರೆದಿಲ್ಲ, ಚಾಮರಾಜನಗರದಲ್ಲಿ ತಮಿಳು ಬರೆದಿಲ್ಲ. ಕೋಲಾರ ಜಿಲ್ಲೆಯ ಶಾಸಕರುಗಳು ಹಾಗೂ ಸಂಸದರು ಮುಖ್ಯಮಂತ್ರಿ ಯಡಿಯೂರಪ್ಪ ತಮಿಳರ ಓಟ್ಗಾಗಿ ರಾಜಕಾರಣ ಮಾಡುವುದನ್ನು ಬಿಟ್ಟುಬಿಡಿ, ರಾಜ್ಯದ ಭಾಷಾ ನೀತಿ ಗೊತ್ತಿದ್ರೆ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಿ, ಇದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ, ಸರ್ಕಾರಕ್ಕೂ ಇದು ಎಚ್ಚರಿಕೆ ಎಂದರು. ಇನ್ನು ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರೊಂದಿಗೆ ಕೆಆರ್ ಪುರಂನಿಂದ ಹೊರಟು ಕೆಜಿಎಫ್ ಚಿನ್ನದ ಗಣಿಗೆ ಮುತ್ತಿಗೆ ಹಾಕಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಮುನ್ನವೇ ಜಿಲ್ಲಾಧಿಕಾರಿಗಳು ಹಾಗೂ ಕೋಲಾರ ಮತ್ತು ಕೆಜಿಎಫ್ ರಕ್ಷಣಾಧಿಕಾರಿಗಳು ಎಚ್ಚೆತ್ತುಕೊಂಡು ತಮಿಳು ನಾಮಫಲಕಗಳನ್ನು ತೆರವುಗೊಳಿಸಲು ಒತ್ತಾಯಿಸಿದರು. ಇನ್ನು ಬೆಳಗಾವಿಯಲ್ಲೂ ಮರಾಠಿ ಭಾಷೆಯ ಬಳಕೆ ವಿರುದ್ಧ ನಿರಂತರ ಹೋರಾಟ ಮಾಡುತ್ತಾ ಬರುತ್ತಿದ್ದು, ಈ ಹಿಂದೆ ಕೋಲಾರದ ಚಿಕ್ಕ ರೈಲಿಗಾಗಿ ಹೋರಾಟ ನಡೆಸಿ ಉಳಿದ ಘಟನೆಗಳನ್ನು ನೀವು ನೆನಪು ಮಾಡಿಕೊಂಡರು. ಹೋಟೆಲ್ ನಾಗರಾಜ್ ಅವಮಾನ ಮಾಡೋದು ಉಂಟು ಈ ಜನ್ಮದಲ್ಲಿ ಎಲ್ಲರೂ ಉಂಟೆ. ಅವ್ರು ಯಾರು ಮೊದಲು, ಕುವೆಂಪು ಯಾರು, ಏನು ಏನು ಪರಿಸ್ಥಿತಿ ಅಯ್ಯಮ್ಮ ತಿಳ್ಕೊಳ್ಳಿ. ಬುದ್ಧಿ ಇಲ್ಲದೆ ಏನೇನೋ ಮಾತಾಡೋದು ಬೇಡ, ಬುದ್ಧಿ ಇಲ್ಲದೆ ಮಾತಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ನೀವು ಎಮ್ ಎಲ್ ಎ ಆಗಿದ್ದೀರಿ, ನಿಮ್ಮ ಜವಾಬ್ದಾರಿ. ನೀವು ಅಲ್ಲಿ ತಮಿಳು ಬಿಟ್ಟಿದ್ದೇ ಅಪರಾಧ, ತಮಿಳನ್ನು ಬಿಟ್ಟಿದ್ದೇ ಅಪರಾಧ. ಎಮ್ ಎಲ್ ಎ ಅವರು ನೀವು ನನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡಬಾರ್ದು, ಗೌರವನೇ ಇಲ್ಲ ನಿಮಗೆ. ಏನು ಮಾತಾಡಬೇಕು ಅದನ್ನು ಬಿಟ್ಟು ಇನ್ನೇನೋ ಮಾತಾಡ್ತೀರಿ. ಈ ಸಂದರ್ಭದಲ್ಲಿ ದಿವಂಗತ ರೈಲು ಮುನಿಸ್ವಾಮಿ ಹಾಗೂ ದಿವಂಗತ ಪತ್ರಕರ್ತ ಎಂ ಮಲ್ಲೇಶ್ವರರನ್ನು ಅವರು ನೆನಪು ಮಾಡಿಕೊಂಡ್ರು. ಇನ್ನು ಕಳೆದ ಶನಿವಾರ ಕೆಜಿಎಫ್ನಲ್ಲಿ ತಮಿಳು ನಾಮಫಲಕಕ್ಕೆ ಮಸಿ ಬೆಳೆದು ಬಂದ ನಂತರ ಸೋಮವಾರ ನಗರಸಭೆಯಲ್ಲಿ ತೀರ್ಮಾನ ಕೈಗೊಂಡು ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮತ್ತೆ ತಮಿಳು ನಾಮಫಲಕ ಹಾಕಿದ್ದಾರೆ. ಇದು ಕನ್ನಡಿಗರನ್ನು ಕೆಣಕುವ ಪರಂಪರೆ. ಇದನ್ನು ಕೈಬಿಟ್ಟು ಇದೇ 25ರೊಳಗೆ ತಮಿಳು ನಾಮಫಲಕಗಳನ್ನು ತೆಗೆದು ಕನ್ನಡಮಯ ಮಾಡಬೇಕು, ಇಲ್ಲವಾದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕೆಜಿಎಫ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕೋಲಾರದ ಮಾರ್ಗ ಚಿನ್ನದ ಗಣಿ ಪ್ರದೇಶಕ್ಕೆ ಭಾರಿ ಮೆರವಣಿಗೆ, ಮುತ್ತಿಗೆ, ಅಷ್ಟರೊಳಗಾಗಿ ನೀವು ಅದನ್ನು ತೆಗೆದ್ರೆ ಎಲ್ಲರಿಗೂ ಕ್ಷೇಮ. ಇಲ್ಲಿನ ಜಿಲ್ಲಾಧಿಕಾರಿಯವರಿಗೂ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ, ನೀವು ಸ್ಪಷ್ಟವಾದ ನಿರ್ಧಾರವನ್ನು ಕೈಗೊಳ್ಳಿ. ಮತ್ತು ಇಬ್ಬರು ಎಸ್ ಪಿಗಳು ಚಿನ್ನದ ಗಣಿ ಪ್ರದೇಶ ಕೋಲಾರ ಅವ್ರಿಗೂ ಹೇಳ್ತಾ ಇದ್ದೀನಿ, ಮುಂದೆ ಭಾರಿ ಹೋರಾಟಕ್ಕೆ ನಾಂದಿ ಆಗುತ್ತೆ, ಎಚ್ಚರ. ನೀವು ಕೂಡಲೇ ಅಲ್ಲಿ ತಮಿಳು ನಾಮಫಲಕವನ್ನು ತೆಗೆಸಿ, ತೆಗಿಸ್ತಿಲ್ಲ 26ನೇ ತಾರೀಕಿನಿಂದ ಹೋರಾಟ ಹಂತ ಹಂತವಾಗಿ ಆಗುತ್ತೆ. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ನಾ ಶಾಸಕ ಬಿಸಿ ನಾಗೇಶ್ ಸರ್ವಾಧಿಕಾರಿಯಂತೆ ವರ್ತನೆ ಮಾಡ್ತಾ ಇದ್ದಾರೆ. ದಲಿತ ವಿರೋಧಿಯಾಗಿ ವರ್ತಿಸುತ್ತಿರುವ ಶಾಸಕರಿಗೆ ಜನತೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಹೆಂಡಸ್ಕೆರೆ ಗ್ರಾಮ ಪಂಚಾಯತಿ ಸದಸ್ಯ ರಾಘವೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಊರು ಯಗಚಿಕಟ್ಟೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ವಿಶೇಷ ಘಟಕ ಯೋಜನೆಯಲ್ಲಿ ಸುಮಾರು 35 ಲಕ್ಷದ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿದ್ದಾರೆ. ನಗರದ ಕಲ್ಪತರು ಗ್ರ್ಯಾಂಡ್ ಸಭಾಂಗಣದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಶಾಸಕ ಬಿಸಿ ನಾಗೇಶ್ ಅಣತಿಯಂತೆ ಇಲಾಖೆಯವರು ಈ ಕಾರ್ಯಕ್ರಮವನ್ನು ಅವಸರವಾಗಿ ಮುಗಿಸಿದ್ದಾರೆ. ಆದರೆ ಈ ಬಗ್ಗೆ ನಮ್ಮ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತಂದಿಲ್ಲ. ದಲಿತ ಜನಪ್ರತಿನಿಧಿಯಾದ ನನಗೆ ಯಾವುದೇ ಮಾಹಿತಿಯೂ ಇಲ್ಲ, ಅದೇ ಊರಿನವನಾದ ನನ್ನನ್ನು ಕೂಡ ಕರೆದಿಲ್ಲ. ಇದು ಶಾಸಕರ ಸರ್ವಾಧಿಕಾರಿ ಧೋರಣೆ, ದಲಿತರ ಮೇಲೆ ನಿಷ್ಕಾಳಜಿ, ಉದಾಸೀನತೆ ಎತ್ತಿ ತೋರುತ್ತದೆ. ಇದು ಅನ್ಯಾಯ ಮತ್ತು ದೌರ್ಜನ್ಯ ಎನಿಸುತ್ತದೆ. ಒಬ್ಬ ಜನಪ್ರತಿನಿಧಿಯಾಗಿ ಮಾದರಿ ಎನಿಸಬೇಕಾದ ಶಾಸಕರು ಮತ್ತೊಬ್ಬ ಜನಪ್ರತಿನಿಧಿಯ ಮುಖಭಂಗ ಮಾಡುವ ಪ್ರಯತ್ನ ಮಾಡುತ್ತಿರುವುದು ಖಂಡನೀಯ ಎಂದರು. ಇನ್ನು ಈಗಾಗಲೇ ಸರ್ಕಾರ ಯೋಜನೆಯನ್ನು ರೂಪಿಸಿದೆ, ಕೊಡಿ, ನಮಗೆ ಬೇಡ, ನಿಮ್ಮ ದಲಿತ ಕಾರ್ಯಕರ್ತರಿಗೆ ಕೊಡಿ. ದಲಿತರ ಬಗ್ಗೆ ಅಸಡ್ಡೆ ದುರ್ವರ್ತನೆ ತೋರುತ್ತಾರೆ, ಏನಾದರೂ ಕೇಳಿದರೆ ಸಿಟ್ಟಿಗೆದ್ದು ಮೇಲೆ ಹಾರಿ ಕೆಳಗೆ ಬೀಳ್ತಾರೆ. ಯಾಕೆ ದಲಿತರು ಇವರ ಗುಲಾಮರ? ಅವರಿಗೂ ಕೇಳುವ ಹಕ್ಕು ಇದೆ, ಕೊಡುವ ಜವಾಬ್ದಾರಿ ನಿಮ್ಮದು. ಏನು ನಿಮ್ಮ ಮನೆಯಿಂದ ಕೊಡುತ್ತೀರಾ ಶಾಸಕರೇ? ನಾನಾ ಕಡೆ ದಲಿತರಿಗೆ ಮೀಸಲಾದ ಹಣವನ್ನು ಇತರೆ ಜಾಗದಲ್ಲಿ ಕಾಮಗಾರಿ ಮಾಡಿಸಿರುವ ಆರೋಪಗಳು ಕೂಡ ಕೇಳಿಬಂದಿವೆ.
ಅಧಿಕಾರ ಮತ್ತೆ ಬರುತ್ತೆ ಹೋಗುತ್ತೆ, ನೀವು ಮಾಡಿದ ಕೆಲಸ ಶಾಶ್ವತವಾಗಿರುತ್ತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಮ್ಮ ಕಾಲೋನಿ ರಸ್ತೆ ಮಾತ್ರ ಕಳಪೆ ಆಗಿದೆ ಸರ್. ಕಳಪೆ ಆಗಿದೆ ಅಂತ ಹೇಳ್ತಿಲ್ಲ ನಾನು. ಈಗ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಯಕ್ಷಿಕಟ್ಟೆ ನಾನು ಇಂಡಿಸ್ಕೆರೆ ಗ್ರಾಮ ಪಂಚಾಯತಿ ಯಕ್ಷಿಕಟ್ಟೆ ಗ್ರಾಮದ ಸದಸ್ಯನಾಗಿದ್ದೇನೆ. ನನ್ನ ಕ್ಷೇತ್ರಕ್ಕೆ ಕೋಡಗಲ್ಪಾಳ್ಯ ಮತ್ತು ಯಕ್ಷಿಕಟ್ಟೆ ಹೊಸಟ್ಟಿ ಮೂರು ಕ್ಷೇತ್ರ ನನ್ನ ಕ್ಷೇತ್ರಕ್ಕೆ ಬರುತ್ತೆ. ಪಿ ಡಬ್ಲ್ಯೂ ಡಿ ಲೋಕೋಪಯೋಗಿ ಇಲಾಖೆಯಿಂದ ವಿಶೇಷ ಘಟಕ ಯೋಜನೆಯಲ್ಲಿ ಕಾಮಗಾರಿಗಳು ಮಂಜೂರಾಗಿದೆ. ಆ ಮಂಜೂರಾಗಿರೋದು ಗುದ್ದಲಿ ಪೂಜೆಗೆನೆ ಶಾಸಕರು ಸಂಜೆ 4:30 ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಏನೋ ಗೊತ್ತಿಲ್ಲ ಹೇಳದ ರೀತಿಯಲ್ಲಿ ಬಂದು ಗುದ್ದಲಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನು ನಾವು ಎಲ್ಲಿದ್ದಾಗ ಎಲ್ಲಿಂದ ತಕ ಸಹಿಸ್ಕೊಂಡು ಹೋಗಕ್ಕಾಗುತ್ತೆ ಸರ್? ಇದು ದಲಿತ ವಿರೋಧ ನೀತಿ ತಾನೇ? ಪ್ರೋಟೋಕಾಲ್ ಪ್ರಕಾರ ತಾಲೂಕಿನಲ್ಲಿ ಶಾಸಕರನ್ನು ಹೊರತುಪಡಿಸಿ ನಾವು ಎಂ ಪಿ ಎಂ ಅವ್ರನ್ನ ಎಂ ಪಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತೊಬ್ಬರನ್ನ ಕರೆದು ಮಿನಿಸ್ಟರ್ ಅವ್ರನ್ನ ಕರೆದು ಕಾರ್ಯಕ್ರಮ ಮಾಡಿ ಇವ್ರನ್ನ ಉಲ್ಲಂಘನೆ ಇವ್ರಿಗೆ ಸಭೆ ಕರೀದಲ್ಲೇ ಇದ್ರೆ ಇವ್ರಿಗೆ ಎಷ್ಟು ಅವಮಾನ ಆಗಪ್ಪ? ಇದು ಪ್ರೋಟೋಕಾಲ್ ನೀತಿ ಅವ್ರಿಗೂ ಒಂದೇ ನಮಗೂ ಒಂದೇ ಅಲ್ವರ? ಯಾಕೆ ಶಾಸಕರು ಈ ಥರ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ? ಶಾಸಕರು ಏನಾರ ಅನುದಾನ ತಮ್ಮ ಸ್ವಂತ ಜೇಬಿನಿಂದ ಹಾಕಿ ಕೆಲಸ ಮಾಡ್ತಾ ಇದ್ದಾರಾ? ಇದನ್ನು ಅವ್ರು ಹೇಳಬೇಕು. ಜನಸಾಮಾನ್ಯರು ತೆರಿಗೆ ಕಟ್ಟ ಹಣದ ಮೇಲೆ ಇವತ್ತಿನ ದಿನ ಕಾಮಗಾರಿಗಳು ಸಂಬಂಧಪಟ್ಟ ಕ್ರಿಯೋಜನೆ ಮಾಡಿ ಕಾಮಗಾರಿಗಳನ್ನ ಕಾರ್ಯಗತ ಮಾಡಬೇಕು. ಈ ನಿಟ್ಟಿನಲ್ಲಿ ಕಾರ್ಯಗತ ಆಗದಲೇ ಇವರು ತಮ್ಮ ಜೇಬಿನಿಂದ ಕೆಲಸ ಮಾಡ್ತಾ ಇದ್ದೀನಿ ಹಣ ಹಾಕಿ ಅನ್ನೋ ರೀತಿ ಮಾಡ್ತಾ ಇರೋದು ಖಂಡನೀಯ. ಇನ್ನು ದಲಿತರಿಗೆ ಪರೋಕ್ಷವಾಗಿ ಅನ್ಯಾಯ ಮಾಡಿದರೆ ಶಾಸಕರ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತೇವೆ. ಇನ್ನೂ ಒಂದು ಹೆಜ್ಜೆ ಮುಂದುವರಿದು ಪ್ರತಿ ಹಳ್ಳಿ ಸುತ್ತಿ ದಲಿತರ ಶೋಷಣೆ ಬಗ್ಗೆ ಜಲಾಂದೋಲನವನ್ನು ಸೃಷ್ಟಿ ಮಾಡುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರುಗಳಾದ ಬೆಳಗೆರೆ ಮಹಾದೇವ್, ಗಡಬನಹಳ್ಳಿ ಚಂದ್ರಶೇಖರ್, ನಿಂಗದಹಳ್ಳಿ ಬಸವರಾಜು ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ದೇಶೀಯ ಇವತ್ತಿನ ಪ್ರಮುಖ ಸುದ್ದಿಗಳು, ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.